ಈ ಎರಡು ದಿನದಿಂದ ಏನಾಯ್ತಂತಂದ್ರೆ ಅಧಿಕಾರಿಗಳ ಎಲ್ಲಿ ಏನ್ ಮಾಡಿದ್ರು, ಏ ಇಲ್ರಿ ನಾವು ಗ್ಯಾರಂಟಿ ನಿಮ್ಗೆ 3 ತಾಸು ಕರೆಂಟ್ ಕೊಡ್ತೀವ್ರಿ ಅಂತ ಹೇಳಿ ಮಾತನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಸುಮಾರು ಇದು 4ನೇ ಸರಿ ರೀ ನಾವು ಹೋರಾಟ ಮಾಡ್ಕೊಂತಿರೋದು. ಅವಾಗ ಅವ್ರು ಏನಂತ 1ನೇ ಸರಿ ಮಾಡಿದಾಗ ಏ ಇಲ್ರಿ ನಾವು ಗ್ಯಾರಂಟಿ ಕೊಡ್ತೀವಿ. ಬರೇ ಇದು 4ನೇ ಸರಿ ಅಂತಂದ್ರೆ ಅಧಿಕಾರಿಗಳು ಇಲ್ಲಿ ಏನ್ ಮಾಡಕುಂತಾರ ಅಂತಂದ್ರೆ ಒಂಥರ ರೈತರ ಜೊತೆಗೆ ಸುಮ್ಮನೆ ಆಟ ಆಡಕುತ್ತಾರ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಂತಂದ್ರೆ ಇಲ್ಲಿ ಪದೇ ಪದೇ ಒಳ್ಳಮುಳ ಏನಪ್ಪ ಅಂತಂದ್ರೆ ನಮ್ಮ ಮುಂಡ್ರಿಗೆ ತಾಲೂಕು ಯಾಕೆ ಹಿಂಗೆ ಜನ ಮಾಡ್ತಾ ಇದ್ದಾರೆ ನೋಡ್ರಿ. ಒಬ್ಬ ಒಂದು ತಿಂಗಳಿಗೆ ನೌಕರಸ್ಥರು ಏನಾದರೂ ಒಂದು ತಿಂಗಳ ಪಗಾರ ಬರಲಿಲ್ಲ ಅಂತಂದ್ರೆ ಅವ್ರ ಜೀವನ ನಡೆಸೋದು ಎಷ್ಟು ಕಷ್ಟ ಆಗತ್ತೆ. ಅಂಥದ್ರಲ್ಲಿ ಇವರು 6 ತಿಂಗಳಂಗಟ್ಲೆ ಅದೇ ಪೀಕನ್ನು ನಂಬಿರ್ತಕ್ಕಂಥದ್ದು. ಕೊನೆಗೆ ಬೆಳೆದಿರ್ತಕ್ಕಂಥ ಬೀಜಗಳು ದುಬಾರಿ, ಗೊಬ್ಬರ ಆಯಿತು, ಇರ್ತಕ್ಕಂಥ ಬಂದಿರತಕ್ಕಂಥ ಬೆಳೆಯನ್ನು ಕರೆಕ್ಟಾಗಿ ನಮ್ಮ ಕರೆಂಟನ್ನ ವಿದ್ಯುತ್ತನ್ನು ಕೊಡಲಿಲ್ಲ ಅಂದ್ರೆ ಕರೆಂಟ್ ಇಲ್ಲ ಅಂದ್ರೆ ನೀರಾದರೂ ಹೆಂಗೆ ಹಾಕ್ಸ್ಬೇಕು ಅವರು. ಅಷ್ಟೆಲ್ಲ ಕರೆಂಟ್ ಕೊಟ್ಟರು ಕೂಡ ಅಂತಂದ್ರೆ ಮಧ್ಯರಾತ್ರಿ ಕೊಡ ಮನೆ ಸರಿ ಅಂದ್ರೆ 8 ದಿನ ಆಯ್ತು ಒಟ್ಟ ಕರೆಂಟೇನ ಇಲ್ಲ. 3 ದಿನದಿಂದ ಅಂತೂ ಕರೆಂಟೇನ ಇಲ್ರಿ. ಅಂದ್ರೆ ಎಷ್ಟಂತಂದ್ರೆ ನಿನ್ನೆ ಕೊಟ್ಟಿದ್ದಾರೆ 5 ಗಂಟೆಕೇನೋ ಬೆಳೆ ಕೊಟ್ರ ಅಂತ 5:45 ತೆಗೆದಿದ್ದಾರೆ. ಅಂದ್ರೆ ಬೆಳೆ ಎಲ್ಲ ನಾಶ ಆಗ್ಬಿಟ್ಟಿತ್ರಿ. ಅಲ್ಲೇ ನಾಶ ಆಗಕುಂತೈತೆ ಅನ್ನಕರೆ ಏನ್ರಿ, ಬೇಕಾದ್ರೆ ವಿಡಿಯೋ ನೋಡ್ರಿ ಅಲ್ಲೆಲ್ಲ ರೈತರು ಏನೇನು ಇಲ್ಲರಿ ಬೆಳೆ. ಹಿಂಗಾಗಿ ಇವ್ರು ಏನ್ ಮಾಡ್ತಾರೆ ಅಧಿಕಾರಿಗಳು ಕೂಡ ಇಲ್ಲಿ ಏನಂತಂದ್ರೆ ನಮ್ಮ ರೈತರ ಜೊತೆಗೆ ಸುಮ್ಮನೆ ಆಟವನ್ನ ಆಡದಕ್ಕಂತಾರ. ಅದಕ್ಕೆ ಯಾವಾಗ ಬರ್ತಾರೆ ಅಧಿಕಾರಿಗಳು ಬರ ತನಕ ಕೂಡ ನಾವು ಹೋರಾಟವನ್ನ ನಾವು ಮುಂದುವರಿಸ್ತೀವಿ. ಬರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತೀನಿ ಅಂತ ಹೇಳಿದ್ರೆ ನಿಜ ಹೇಳ್ತೀನಿ, ಬೆಳಿಗ್ಗೆ 5:30 ರಿಂದ 5:45 ರೈತರು ಬಂದು ನಾವೆಲ್ಲರೂ ಕೂತಿದ್ದಾರೆ. ಎಲ್ಲ ರೈತರು ಇಲ್ಲಿ ಕುಂತಾರ, ಏನು ತಿಂದಿಲ್ಲ, ಉಪಹಾರ ಏನು ಇಲ್ದಾನ ಕೂತಿದ್ದಾರೆ. ದಯವಿಟ್ಟು ಇನ್ನಾರು ಕೂಡ ಅಧಿಕಾರಿಗಳು ಬರಕ್ ರೆಡಿ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬರವಲ್ರು, ಯಾರು ರಾಜಕಾರಣಿಗಳು ಬರವಲ್ರು, ಯಾ ಇದು ಸಂಬಂಧಪಟ್ಟಂತ ಕ್ಷೇತ್ರದ MLAಗಳು ಬರವಲ್ರು, ಯಾರು ಬರವಲ್ರಿ. ಅಂದ್ರೆ ಇಲ್ಲಿ ಏನಂದ್ರೆ ನಮ್ಮ ರೈತರಿಗೆ ಏನು ಅನ್ಯಾಯ ಆದ್ರೂ ಕೂಡ ಕೇಳೋರು ಯಾರು ಇಲ್ಲಲ್ಲ ಅನ್ಸುತ್ತೆ. ಯಾ ಶಾಸಕರು ಇಲ್ಲ, ಯಾ ರಾಜಕಾರಣಿಗಳು ಇಲ್ಲ, ನಂತರ ಯಾ ಅಧಿಕಾರಿಗಳು ಬರ್ತೀನಿ ಅಂತ ಹೇಳ್ತಾರೆ. ಓಟ್ ಕೇಳಕ್ ಮಾತ್ರ ನಮ್ಮ ಎಲ್ಲಾ ರೈತರು ಬೇಕು, ಆದ್ರೆ ನ್ಯಾಯಕ್ಕೆ ಮಾತ್ರ ಯಾರು ಬರವಲ್ರು. ಈಗ ನೋಡಿ ಸುಮಾರು ಎಷ್ಟು ಟೈಮ್ ಬಹಳಷ್ಟು ಆಗೈತೆ, ಆದ್ರೂ ಕೂಡ ಇಷ್ಟೆಲ್ಲ ಬಿಸಿಲಾಗಿದ್ದಾರೆ ನೋಡ್ರಿ. ಅಲ್ಲೆಲ್ಲ ರೈತರು ಇದ್ದಾರೆ, ಬಿಸಿಲಾಗೆಲ್ಲ ಕೂತಿದ್ದಾರೆ, ಎಲ್ಲ ಮಹಿಳೆಯರು ಬಂದಿದ್ದಾರೆ. ಆದ್ರೂ ಕೂಡ ಏನಂತ ನಮ್ಗೆ ನ್ಯಾಯ ಸಿಗೋದ ಅವ್ರು ಒಂದಂತ್ರ ಸತ್ಯ ನ್ಯಾಯ ಸಿಗೋವರಿಗೂ ಮಾತ್ರ ನಾವ್ ಎಲ್ಲಿ ಹೋಗಂಗಿಲ್ಲ. ನಮ್ಗೆ ನ್ಯಾಯ ಸಿಕ್ಕ ಮೇಲೆ ನಾವ್ ಏನಂತಂದ್ರೆ ನಮ್ಮ ಹೋರಾಟವನ್ನ ಕೈ ಬಿಡ್ತೀವಿ ಅಂತ ಹೇಳ್ತಾ